हेलो एवरीवन वेलकम बैक टू माय चैनल नान निम्म शैलू सुनील एल्लरू हेगिदीरा ऐ होप एल्लरू चेन्नागिदीरा अंत अन्कोतीनि इवत्तु नन्न वीडियो स्टार्ट माडोदक्के जोतेयल्लि मम्मीन कूड कर्कोंडु बंदिदीनि हाय हेळि मम्मी हाय एल्लरिगू नमस्कार यस इवत्तु नानु एनु वीडियो माड्ता इदीनि अंद्रे तुंबाने इंट्रेस्टिंग आगिरो वीडियो एल्लरू केळ्ता इर्तीरा निम्म मम्मी एनु इष्टु हेंगा काणिस्ता इद्दारे एनु निम्म मम्मी ब्यूटी सीक्रेट निम्म मम्मी स्किन्नु तुंबा ग्लो इदे शैनिंग इदे अंत नोड़ता इरबहुदु मम्मी इवाग फेस ना वाश माड्कोंडु बंदिद्दारे एंड इवत्तिन वीडियो एनप्प अंत अंद्रे मम्मी ब्यूटी सीक्रेट एनु अंत मम्मी ओंदु पैक ना फेस पैक ना अप्लाई माड्तने इर्तारे अवाग अवाग इवाग अंतल्ल तुंबा वर्षगळिंद अप्लाई माड्ता इद्दारे अदे अवर ब्यूटी सीक्रेट एंड इवत्तु नानु मम्मी अप्लाई माडुवंत पैक यावुदु अंत निमगे तिळिस्कोड्तीनि ओके स्टार्ट माडोण मम्मी ओके पटाक डन बन्नि आगिद्रे वीडियो स्टार्ट माडोण स्नेहितरे पैक रेडी ऐन बेने सामग्री तक अंत नानसको मोदी कर्ड न तक मीन मोसरु स्वल्प साकु मोसरु तुम्बा ऐन बेड नेक्स्ट नानु फ्रेश अलोवेरा तक फ्रेश मामूली वावर्दु तुम्बा चेन्नागिदे अलोवेरा अदन्न कूड़ा यूज माड्बहुदु एंड लास्ट वन बंदु सौतेकाई कुकुंबर ಇದೇನೆ ನಮ್ಮ ಮಮ್ಮಿಯ ಬ್ಯೂಟಿ ಸೀಕ್ರೆಟ್ಸ್ ಅಂತ ಹೇಳಬಹುದು ಇದನ್ನ ಇವಾಗ ಮಿಕ್ಸಿ ಜಾರ್ ಗೆ ಹಾಕಿ ಗ್ರೈಂಡ್ ನ ಮಾಡ್ಕೊಂಡು ಬರೋಣ ಬನ್ನಿ ಓಕೆ ಇವಾಗ ಮೊದಲಿಗೆ ಅಲೋವೆರಾ ಸೌಂತೆಕಾಯಿ ಮೊಸರು ಇದನ್ನೆಲ್ಲ ಹಾಕಿ ಒಂದು ಫೈನ್ ಪೇಸ್ಟ್ ನ ಮಾಡ್ಕೊಳ್ಳೋಣ ನಾವು ತರ್ತರಿಯಾಗಿ ಏನು ಬೇಡ ನಾವು ಫೇಸ್ ಪ್ಯಾಕ್ ಆಗಿರೋದ್ರಿಂದ ಫುಲ್ ಸಾಫ್ಟ್ ಕನ್ಸಿಸ್ಟೆನ್ಸಿ ಅಲ್ಲಿ ನಾವು ರುಬ್ಕೊಂಡು ಬರಬೇಕಾಗುತ್ತೆ ಓಕೆ ಸ್ನೇಹಿತರೆ ನೋಡ್ತಾ ಇರಬಹುದು ಈಗ ಫೇಸ್ ಪ್ಯಾಕ್ ರೆಡಿ ಆಗಿದೆ ಬನ್ನಿ ಆಗಿದ್ರೆ ಅಪ್ಲೈ ಮಾಡೋಣ ಓಕೆ ಈಗ ಈ ಫೇಸ್ ಪ್ಯಾಕ್ ಕೂಡ ರೆಡಿ ಆಗಿದೆ ಮಮ್ಮಿ ಕೂಡ ರೆಡಿ ಆಗಿ ಕೂತಿದ್ದಾರೆ ಇವಾಗ ಅಪ್ಲೈ ಮಾಡೋಣ ಅಂಡ್ ನೀವು ಮಮ್ಮಿ ಫೇಸ್ ನ ಅಬ್ಸರ್ವ್ ಮಾಡ್ತಾ ಇರಬಹುದು ಅವರ ಫೇಸ್ ಎಷ್ಟು ಗ್ಲೋ ಆಗಿದೆ ಫ್ರೆಶ್ ಆಗಿದೆ ಅಂಡ್ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಸಾಫ್ಟ್ ಆಗಿದೆ ಯಾವುದೇ ರಿಂಕಲ್ಸ್ ಆಗಿರಲಿ ಪಿಂಪಲ್ಸ್ ಆಗಿರಲಿ ಯಾವುದು ಇಲ್ಲ ಮಮ್ಮಿ ಫೇಸ್ ಅಲ್ಲಿ ಅವರ ಬ್ಯೂಟಿ ಸೀಕ್ರೆಟ್ ಏನಪ್ಪ ಅಂತಂದ್ರೆ ಇದೆ ಅಂತ ಹೇಳಬಹುದು ಮತ್ತೆ ಸ್ನೇಹಿತರೆ ತುಂಬಾ ಮುಖದಲ್ಲೆಲ್ಲ ನರ್ಗೆ ಬರೋದು ವಯಸ್ಸಾದವರ ತರ ಕಾಣೋದು ಆ ತರಲ್ಲ ಆಗಬಾರದು ಅಂತ ಅಂದ್ರೆ ನೀವು ಇವಾಗಿನಿಂದನೇ ಎಕ್ಸ್ಟ್ರಾ ಕೇರ್ ನ ಮಾಡಬೇಕಾಗುತ್ತೆ ಫೇಸ್ ಗೆಲ್ಲ ಈ ಫೇಸ್ ಪ್ಯಾಕ್ ಅಂದ್ರೆ ನಾವು ತುಂಬಾ ಜಾಸ್ತಿಯಾಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟ್ ಆಗಿ ಅಪ್ಲೈ ಮಾಡ್ಕೊಂಡ್ರೆ ಸಾಕು ನೆಕ್ ಗೆಲ್ಲ ಅಪ್ಲೈ ಮಾಡೋಣ ಮತ್ತೆ ಕತ್ತೆಲ್ಲ ಕಪ್ಪಗಾಗಿರುತ್ತಲ್ಲ ಇಲ್ಲ ಸಣ್ಣ ಟ್ಯಾನ್ ಆಗಿರುತ್ತೆ ಫೇಸ್ ಅಲ್ಲಿ ಅಂತವರೆಲ್ಲರೂ ಅಪ್ಲೈ ಮಾಡಬಹುದು ನೋಡಿ ನಾನು ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ನ ಮಾಡ್ತಾ ಇದೀನಿ ಮತ್ತೆ ಮಮ್ಮಿಯ ಸ್ಕಿನ್ ಸೀಕ್ರೆಟ್ ಇದೊಂದೇ ಅನ್ನಲ್ಲ ಮಮ್ಮಿಗೆ ಇನ್ನ ಹಲವಾರು ಸ್ಕಿನ್ ಸೀಕ್ರೆಟ್ ಗಳು ಗೊತ್ತು ನಿಮಗೆ ಬೇಕು ಅಂದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಮಮ್ಮಿನ ಕೇಳಿಬಿಟ್ಟು ಟ್ರೈ ಮಾಡ್ತೀನಿ ಅಂಡ್ ನಾವು ಫೇಸ್ ಪ್ಯಾಕ್ ಆಗಲಿ ಸ್ಕ್ರಬ್ಬಿಂಗ್ ಆಗಲಿ ಅಪ್ಲೈ ಮಾಡಿದಾಗ ಒಂದು ಒಳ್ಳೆ ಮಸಾಜ್ ನ ಮಾಡಬೇಕಾಗುತ್ತೆ ನಮ್ಮ ಸ್ಕಿನ್ ಗೆ ಕೆಲವರಿಗೆ ಇಲ್ಲೆಲ್ಲ ಬ್ಲಾಕ್ ಆಗಿರುತ್ತೆ ಇಲ್ಲ ಅಂದ್ರೆ ಅಪ್ಪರ್ ಲಿಪ್ ಮೇಲೆಲ್ಲ ಬ್ಲಾಕ್ ಆಗಿರುತ್ತೆ ಇಲ್ಲ ಅಂದ್ರೆ ಇಲ್ಲಿ ನೋಸ್ ಪಕ್ಕ ಎಲ್ಲ ಬ್ಲಾಕ್ ಆಗೋದು ಅತರ ಎಲ್ಲ ಆಗಿದ್ರೆ ಇದು ನಮಗೆ ಕೂಲಿಂಗ್ ಏಜೆಂಟ್ಸ್ ತರ ಹೆಲ್ಪ್ ಮಾಡುತ್ತೆ ಕುಕುಂಬರ್ ಬಂದು ಅಂಡ್ ಯಾವಾಗಲೂ ನಮ್ಮ ಫೇಸ್ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡಿ ಫ್ರೆಶ್ನೆಸ್ ನ ಕಾಪಾಡಿಕೊಳ್ಳುತ್ತೆ ಅಂತ ಹೇಳ್ತೀನಿ ಮಮ್ಮಿ ಇದೆ ಮಾಡ್ಬಿಟ್ರಾ ಇಲ್ಲಪ್ಪ ಸೀರಿಯಸ್ಲಿ ನಾನು ಮಮ್ಮಿನ ಕೇಳ್ತಾ ಇರ್ತೀನಿ ಮಮ್ಮಿ ನಿಮ್ಮ ಫೇಸ್ ಏನು ಇಷ್ಟು ಚೆನ್ನಾಗಿರುತ್ತೆ ಯಾವಾಗಲೂ ಇವಾಗ ಅಂತಲ್ಲ ಮೊದಲಿಂದನೂ ಅಷ್ಟೇ ಮಮ್ಮಿ ಫೇಸ್ ಅಲ್ಲಿ ಯಾವುದೇ ಒಂದು ಪಿಂಪಲ್ಸ್ ಆಗಿರಲಿ ಪಿಗ್ಮೆಂಟೇಷನ್ ಆಗಿರಬಹುದು ಅತರೆಲ್ಲ ಏನು ಆಗಲ್ಲ ಮತ್ತೆ ಡಾರ್ಕ್ ಸರ್ಕಲ್ ಇದೆ ಯಾವುದು ಬರಲ್ಲ ನನಗೂ ಗೊತ್ತಿತ್ತು ಮಮ್ಮಿ ಇದನ್ನ ಯೂಸ್ ಮಾಡ್ತಾರೆ ಅಂತ ಬಟ್ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ ನಾನು ಯೂಸ್ ಮಾಡ್ಲಿಕ್ಕೆ ಇವಾಗ ಇವಾಗ ಮಮ್ಮಿ ನೋಡಿ ನೋಡಿ ನಾನು ಆಮೇಲೆ ಮಮ್ಮಿ ಇವಾಗಲೇ ನಾನು ಮಮ್ಮಿ ಇಬ್ರು ಹೊರಗಡೆ ಹೋದ್ರೆ ನಿಮ್ಮ ಅಕ್ಕನ ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ದಿನ ಬಿಟ್ಟು ನನಗೆ ನಿಮ್ಮ ತಂಗಿನ ಅಂತ ಕೇಳಬಾರದು ಅಲ್ವಾ ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡ್ತಾ ಇದೀನಿ ಒಳ್ಳೆ ರಿಸಲ್ಟ್ ಬಂದಿದೆ ಎಸ್ ಸ್ನೇಹಿತರೆ ಇದಾಗಿದೆ ಇವಾಗ ಇದು ಮಿನಿಮಮ್ ಅಂದ್ರೂನು 20 ಟು 25 ಮಿನಿಟ್ಸ್ ಬಿಡಬೇಕಾಗುತ್ತೆ ಚೆನ್ನಾಗಿ ಡ್ರೈ ಆಗಬೇಕಿದು ಓಕೆ ಇದು ಡ್ರೈ ಆಗ್ತಾ ಇರಲಿ ಅಂಡ್ ನಮ್ಮ ಐಗೂ ಕೂಡ ಸ್ವಲ್ಪ ರಿಲೀಫ್ ಬೇಕಲ್ವಾ ಕುಕುಂಬರ್ ನ ಇಡ್ತಾ ಇದೀನಿ ಕ್ಲೋಸ್ ಯುವರ್ ಐಸ್ ಮಮ್ಮಿ ಏನೋ ಒಂಥರ ಕೂಲ್ ಆಗ್ತಾ ಇರುತ್ತೆ ಇದನ್ನ ಇಡೋದ್ರಿಂದ
ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ಮಮ್ಮಿ ಬಗ್ಗೆ. ಮಮ್ಮಿ ಇದುವರೆಗೂ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸೋದು, ಫೇಶಿಯಲ್ ಅಂತೂ ಮಾಡಿಸೇ ಇಲ್ಲ ಅಂತ ಅನ್ಕೋತೀನಿ. ಮಮ್ಮಿಗೆ ಫೇಶಿಯಲ್ ಎಲ್ಲ ಇಷ್ಟ ಆಗಲ್ಲ, ಅದ್ರ ಬದಲು ಮಮ್ಮಿ ಮನೆಯಲ್ಲೇ ಈ ಥರ ವೆರೈಟಿ ವೆರೈಟಿಯಾಗಿ ಮಾಡ್ಕೋತಾ ಇರ್ತಾರಲ್ವ, ಅವ್ರ ಬ್ಯೂಟಿ ಸೀಕ್ರೆಟ್ ಏನು ಅಂತ. ಹಾಗೆ ಐಬ್ರೋನು ಅಷ್ಟೇ, ಮಮ್ಮಿನೇ ಮನೆಯಲ್ಲಿ ಐಬ್ರೋನ ಮಾಡ್ಕೋತಾರೆ. ನಾನು ಯಾವಾಗಲಾದರೂ ಒನ್ ಟೈಮು ಪಾರ್ಲರ್ಗೆ ಹೋಗ್ತಾ ಇರ್ತೀನಿ, ಬಟ್ ಮಮ್ಮಿ ಬಂದು ಅವರ ಐಬ್ರೋನ ಅವರೇ ಮಾಡ್ಕೊಳ್ಳೋದು. ನಿಮ್ಗೇನಾದರೂ ಯಾವ ರೀತಿ ಐಬ್ರೋ ಮಾಡ್ತಾರೆ ಮಮ್ಮಿ ಅಂತ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತೋರಿಸ್ತೀರಿ ಮಮ್ಮಿ ಐಬ್ರೋ ಮಾಡುವಾಗ. ಮತ್ತು ಸ್ನೇಹಿತರೆ, ಮಮ್ಮಿ ಅವರ ಬಾಡಿ ಬಗ್ಗೆ ತುಂಬಾ ಕೇರ್ನ ಮಾಡ್ತಾರೆ, ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಅಂತಲೇ ಹೇಳ್ಬೋದು. ತುಂಬ ಹೆಚ್ಚು ಹೆಚ್ಚು ನೀರನ್ನ ಕುಡಿತಾ ಇರ್ತಾರೆ, ನೈಟು ಬಾಡಿ ಆ ಫೇಸ್ಗೆಲ್ಲ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾರೆ, ಆ್ಯಂಡ್ ಅವ್ರ ಸ್ಕಿನ್ನ ಕಾಳಜಿನ ತುಂಬಾ ಮಾಡ್ತಾರೆ ಅವರು. ಮತ್ತು ನಮಗೆಲ್ಲ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗಲಿಲ್ಲ ಅಂದರೆ ಮುಖ ಎಲ್ಲ ಬ್ಲ್ಯಾಕ್ ಆಗೋದು, ಇಲ್ಲ ದಪ್ಪ ಆಗೋದು, ಇನ್ನು ವೆರೈಟಿ ವೆರೈಟಿ ಏನೇನೋ ಪ್ರಾಬ್ಲಮ್ಸ್ ಆಗ್ತಾಯಿರುತ್ತೆ. ಬಟ್ ಮಮ್ಮಿಗೆ ಮೂರು ಆಪ್ರೇಷನ್ ಆಯಿತು, ತುಂಬ ಮೆಡಿಸನ್ನ ತಗೋತಾರೆ, ಆ್ಯಂಡ್ ಮಿಸ್ಸೇ ಮಾಡ್ದೇ ಡೈಲಿ ಮೆಡಿಸನ್ನ ತಗೋಬೇಕು ಅವರು ನೈಟು. ಅದರಲ್ಲೂ ಅವರು ಈ ಥರ ಸ್ಕಿನ್ ಕೇರ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಅವ್ರನ್ನ, ಅವ್ರ ಫೇಸ್ನ ಅಂತ ನೀವೇ ನೋಡ್ತಾ ಇರ್ಬೋದು. ನನಗಂತೂ ಕರೆಕ್ಟಾಗಿ ಹಾರ್ಮೋನ್ಸ್ ಚೇಂಜ್ ಆಗಿಲ್ಲ ಅಂತಂದರೆ ನನ್ನ ಫೇಸ್ ಫುಲ್ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹೋಮ್ ರೆಮಿಡಿ ಆಗಲಿ ಬೇರೆ ಏನನ್ನ ಟ್ರೈ ಮಾಡಿದ್ರು ಅದು ಕರೆಕ್ಟ್ ಆಗಲ್ಲ. ಬಟ್ ನಮ್ಮ ಮಮ್ಮಿಗೆ ಏನು ಅಂತ ಗೊತ್ತಿಲ್ಲ, ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ನ್ಯಾಚುರಲ್ ಕಲರ್ ಇದು, ಆ್ಯಂಡ್ ತುಂಬಾ ಅವ್ರು ಯೂಸ್ ಮಾಡೋ ಏನು ಹೋಮ್ ರೆಮಿಡೀಸ್ ಇರುತ್ತಲ್ಲ ಅದು ಈ ಥರ ಇರುತ್ತೆ. ತುಂಬ ಚೆನ್ನಾಗಿ ನಮ್ಮ ಮಮ್ಮಿ ಸ್ಕಿನ್ಗೆ ವರ್ಕ್ ಮಾಡ್ತಿದೆ. ಓಕೆ, ಏನನ್ನಿಸ್ತಿದೆ ಮಮ್ಮಿ? ಏನೋ ರಿಲೀಫ್ ಅನ್ನಿಸ್ತಿದೆ ಪುಟ, ರಿಲೀಫ್ ಕಣ್ಣೆಲ್ಲ ಉರಿತಾ ಇತ್ತು. ಹಾಂ, ಇದು ಹಾಕಿದ್ಮೇಲೆ ಸುರಿದಾಯ್ತು. ಇಷ್ಟು ದಿನ ಎಲ್ಲ ಮಮ್ಮಿ ನನ್ನ ಹತ್ರ ಮಾಡಿಸ್ಕೋತಾ ಇರಲಿಲ್ಲ, ಅವರೇನೆ ಮಾಡ್ಕೋತಾ ಇದ್ದಿದ್ದು. ಏನು ಮಾಡಿದಲ್ಲ, ಖುಷಿ ಏನು? ಹಾಂ, ಬಟ್ ನಾನಿವತ್ತು ಮಾಡಿದ್ದೀನಿ ಅದಕ್ಕೆ ಮಮ್ಮಿಗೆ ಖುಷಿ ಆಗ್ತಿದೆ. ಹೋಗಲಿ ಬಿಡಿ, ಸಾಕು. ಗೋಲ್ಡ್ ತಣ್ಣಗಾಯ್ತೈತೆ ಇರಿ ಚಿನ್ನ. ಹಾಂ, ಹಾಕೊಳ್ಳಿ ಹಾಕೊಳ್ಳಿ. ಇದು ಆಲ್ಮೋಸ್ಟ್ ಡ್ರೈ ಆಗಿದೆ, ಇನ್ನೇನು ಸ್ವಲ್ಪ ಡ್ರೈ ಆಗಬೇಕಷ್ಟೇ. ಓಕೆ, ಫ್ಯಾನ್ ಕೂಡ ಆನ್ ಮಾಡಿದ್ರಿ. ಇನ್ನೊಂದು ಪುಟ, ನಾವು ಯಾವ್ದನ್ನು ನ್ಯಾಚುರಲ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಹೌದು, ಇವಾಗ ನಾವು ಪಾರ್ಲರ್ ಅಲ್ಲೆಲ್ಲ ಹೋಗ್ಬಿಟ್ಟು, ನಾನು ಪಾರ್ಲರ್ಗೆ ಹೋಗೋದೆಲ್ಲ ತಪ್ಪು ಅಂತ ಹೇಳಲ್ಲ, ಅವಶ್ಯಕತೆ ಇದ್ರೆ ಹೋಗ್ಬೋದಲ್ವಾ. ಸುಮ್ಮನೆ ಅಲ್ಲಿ ಹೋಗಿ ಮುಖ ಫೇಸ್ ವಾಸ್ ಅಂತ ಅದಂತೈತೆ ಅಂತ ಮಾಡಿಸ್ಕೊಂಡು ಮುಖನ ಹಾಳು ಮಾಡ್ಕೊಳ್ಳೋ ಬದಲು, ಈಗ ನನ್ನ ಮುಖಕ್ಕೆ ನೀನು ನೋಡ್ಬಿಟ್ಟು ಏನೇ ಮೇಕಪ್ ಮಾಡಲ್ಲ, ಏನಿಲ್ಲ, ಮಾಮೂಲಿ ಸ್ವಲ್ಪ ಸ್ನೋ ಹಚ್ಕೊಳ್ತೀನಿ, ಮಾಮೂಲಿ ಇರ್ತೀನಿ. ಸುಮ್ಮನೆ ಅದೆಲ್ಲ ಹಚ್ಚಿ ಮತ್ತೆ ಅದೆಲ್ಲ ಮಾಡಿಸ್ಕೊಂಡು ಸುಮ್ಮನೆ ಮುಖ ಎಲ್ಲ ಬೇಗ ಬೇಗ ವಯಸ್ಸಾದವ್ರ ಥರ ಆಗೋದು. ಮತ್ತೆ ಒಬ್ರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಫೇಸ್ ವಾಶ್ ಮಾಡಿಸೋದ್ರಿಂದ, ಬ್ಲ್ಯಾಕ್ ಆಗಿ ತುಂಬ ಪ್ರಾಬ್ಲಮ್ಗಳಿಗೆ ಸ್ಟಾರ್ಟ್ ಆಗುತ್ತೆ. ಹೌದು, ಅದರಿಂದ ನಾನು ಬೇರೆಯವರೆಲ್ಲ ನೋಡಿರೋದ್ರಿಂದ ಭಯ ನನಗೆ ಯಾವಾಗ್ಲೂ, ನ್ಯಾಚುರಲ್ ಆಗಿ ಇರಬೇಕು. ಅದಕ್ಕೆ ನಾನು ನಿನಗೂ ಕೂಡ ನಾನು ಯಾವಾಗಲೂ ಫೇಸಲ್ಲಿ ಮಾಡಿಸ್ಬೇಡ ಅಂತ ಹೇಳೋದು, ನೀನು ಮಾಡಿಸಿಲ್ವಲ್ಲ ಯಾವಾಗ್ಲೂ. ಹೌದು, ಮದುವೆಲಿ ಮಾತ್ರ ಒಂದ್ಸರಿ ಮಾಡಿಸಿರೋದು. ಎಸ್, ನಾನು ಅಷ್ಟೇ ಫೇಶಿಯಲ್ ಮಾಡಿಸಿಲ್ಲ, ಮದುವೆಲಿ ಮಾತ್ರ ಒಂದು ಟೈಮ್ ಮಾಡಿಸಿದ್ದೀನಿ, ಅದು ಗೋಲ್ಡ್ ಫೇಶಿಯಲ್ ಮಾಡಿಸಿದ್ದು, ಅದೇ ಲಾಸ್ಟ್ ಆ್ಯಂಡ್ ಫಸ್ಟ್ ಅಂತಲೇ ಹೇಳ್ಬೋದು. ಓಕೆ, ಇದು ಡ್ರೈ ಆಗಲಿ, ಡ್ರೈ ಆದಮೇಲೆ ಮಮ್ಮಿ ಫೇಸ್ ವಾಶ್ ಎಲ್ಲ ಮಾಡಿ ಬರ್ತಾರಲ್ಲ, ಅವಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಸ್ಕಿನ್ ಅಂತ. ಓಕೆ ಸ್ನೇಹಿತರೆ, ಈಗ ಹಾಫ್ ಆನ್ ಅವರ್ ಆದಮೇಲೆ ಮಮ್ಮಿ ಫೇಸ್ ವಾಶ್ನ ಮಾಡ್ಕೊಂಡು ಬಂದಿದ್ದಾರೆ, ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ. ಇನ್ನೂ ಡ್ರೈ ಮಾಡಿಲ್ಲ ಫೇಸ್ನ. ಯಾವ ರೀತಿ ಫೀಲ್ ಆಗ್ತಿದೆ ಮಮ್ಮಿ? ಏನೋ ಒಂಥರ ಚೆನ್ನಾಗಿದೆ ಅಂದರೆ ಫೇಸ್ ಗ್ಲೋ ಅನ್ನೋದಕ್ಕೆ ಬದಲು ಮುಖದಲ್ಲಿ ಏನೋ ರಿಲೀಫು, ಮತ್ತು ಕೋಲ್ಡ್ ಆಗಿರೋ ತಣ್ಣಗಿದೆ ಈ ಬ್ಯಾಸ್ಗೆ ಅಲ್ವಾ, ಹಾಗಾಗಿ ಒಂಥರ ಏನೋ ಕೋಲ್ಡ್ ಆಗಿದೆ, ಚೆನ್ನಾಗಿದೆ. ನಾನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಹೇಗಿತ್ತು ಮಮ್ಮಿ ಫೇಸು, ಇವಾಗ ಹೇಗಿದೆ ಅಂತ ನೋಡ್ತಿದ್ದೀರಲ್ವಾ? ಫುಲ್ ಗ್ಲೋ ಗ್ಲೋ ಆಗಿ ಕಾಣಿಸ್ತಾ ಇದೆ. ಐ ಹೋಪ್ ಒಳ್ಳೆ ರಿಸಲ್ಟ್ ಬರುತ್ತೆ, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂತ ಫೇಸು, ರಿಯಲಿ ವರ್ಕ್ ಆಗುತ್ತೆ, ಇದು 100% ವರ್ಕ್ ಆಗುತ್ತೆ ಅಲ್ವಾ ಮಮ್ಮಿ? ಒಳ್ಳೆ ರಿಸಲ್ಟ್ ಬರುತ್ತೆ ಪುಟ. ಎಸ್, 100% ಒಳ್ಳೆ ರಿಸಲ್ಟ್ ಬರುತ್ತೆ, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಬೋದು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.